ಇದು ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಮ್ ಯು ಆರ್ ಟ್ರೈಂಗ್ ಟು ಗಿವ್. ಇದು ನೀವು ಫುಲ್ ತಲೆ ಕೆಡಿಸ್ಕೊಂಡು ನೀವು ಕೂದಲೆಲ್ಲ ಬೆಳ್ಳಗ್ ಮಾಡ್ಕೊಂಡು ಕೂದಲು ಉದುರಿಸ್ಕೊಂಡು ನೀವೇನು ಡ್ರೆಸ್ ಗಿಸ್ಸು ಏನು ಎಂಜಾಯ್ ಮಾಡ್ಲಂಗೆ 40ನೇ ವಯಸ್ಸಿಗೆ ನೀವು ಬಂದ್ಮೇಲೆ ಅಯ್ಯೋ ಅವ ಟೂರಿಗೆ ಕರೆದಿದ್ರು ಹೋಗ್ಲಿಲ್ಲ. ಈಗ ಯಾರಿಗಾರ ಕೇಳ್ರಿ, ಏ ಒಂದು ಡ್ರೆಸ್ ತಗೋ ಬೇಡ ಬೇಡ ಫಿಲಿಮ್ಸ್ ಆಗ್ಲಿ ಡ್ರೆಸ್ ತಗೊಂತೀನಿ, ಇದಕ್ಕೆ ಈ ತರ ಮಾಡುವಂತ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಯುವರ್ ಎಕ್ಸಾಮ್, ಯು ಹ್ಯಾವ್ ಟು ಕ್ಯಾರಿ ಇಟ್. ಇದಕ್ಕೆ ನೀವು ಯಾವುದೋ ಸ್ಯಾಕ್ರಿಫೈಸ್ ಮಾಡಂಗಿಲ್ಲ, ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್. ನೀವು ಗೋತ್ಲ ಹೊಡಿತಿಲ್ಲ, ನಿಮ್ಮ ಎಚ್ಚೆತ್ಲಾಗೋ ಅಡ್ಡಾಡ್ತಿಲ್ಲ, ಹಂಗೇನು ಮಾಡ್ತಿಲ್ಲ, ಇರೋ ಅಷ್ಟು ಟೈಮು ಕೊಟ್ಟಿರೋ ಅಷ್ಟು ಟೈಮಲ್ಲಿ ನೀವು ಸ್ಟಡೀಸ್ ಬಗ್ಗೆ ಮಾಡ್ತಿದ್ದೀರಾ ಅಂದರೆ ಯು ಆರ್ ದೇರ್ ಆನ್ ದ ಟ್ರ್ಯಾಕ್. ನಮ್ಮ ಕೈಲಿ ಆದಷ್ಟು ನಾವು ಮಾಡೋಕ್ಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ದೇರ್ ಇಸ್ ಅಟ್ ಲೀಸ್ಟ್ 5 to 10% ಆಫ್ ಲಕ್. ಅರ್ಥ ಆಗ್ತಿದ್ಯಾ? ಇನ್ ಕೆ ಪಿ ಎಸ್ ಸಿ ಬರೆದವ್ರು ನೋಡ್ರಿ, ಕೆ ಪಿ ಎಸ್ ಸಿ ಬರೀಬೇಕು ಒಂದು 2 ಸತಿ, ಎಂಥ ರೆಸಿಸ್ಟೆನ್ಸ್ ಬರ್ತದೆ ಗೊತ್ತಾ ನಿಮಗೆ ಲೈಫಲ್ಲಿ? ಆ ಕಾನ್ಫಿಡೆನ್ಸ್ ಲೈಫಲ್ಲಿ ಯಾವಾಗ ಬರುತ್ತೆ? ಯಾವಾಗ ಬರೆದಿದೆ ಎಕ್ಸಾಮು 3 ವರ್ಷದ ಕೆಳಗೆ? ರಿಸಲ್ಟ್ ಯಾವಾಗ ಕೊಡ್ತಾರೆ? ಮತ್ತೆ 3 ವರ್ಷ ಆದ್ಮೇಲೆ. ಪ್ರಿಲಿಮ್ಸ್ ಕೊಟ್ರ? ಕೊಟ್ರು. ಮೇನ್ಸ್ ಕೊಟ್ರ? ಕೊಟ್ರು. ಇಂಟರ್ವ್ಯೂ ಕೊಟ್ರ? ಕೊಟ್ಟು. ಮತ್ತೆ ಇಂಟರ್ವ್ಯೂ ಪಾಸಾ? ಎಸ್. ಇನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್. ಸೊ ಹಾಗಾಗಿ ಈ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಅದಕ್ಕೆ ಕೆ ಎಸ್ ಮಾಡಿದ್ರೆ ಬೆಸ್ಟ್. ಕೆ ಎಸ್ ಮೇನ್ಸ್ ಬರ ತಕ್ಷಣ ಮದುವೆ ಮಾಡ್ಬಿಡ್ತಾರ, ರಿಸಲ್ಟ್ ವೇಟೆ ಮಾಡಲ್ಲ. ಯಾಕಂದ್ರೆ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಆಲೆ ಒಂದು ಮಗು 2-3 ವರ್ಷ ಬರ್ತಡೆ ಆಗಿರುತ್ತೆ. ಓಕೆ, ನೀವು ತುಂಬಾ ಟೆನ್ಷನ್ ತಗೊಳಂಗಿಲ್ಲ ಎಕ್ಸಾಮಿಗೆ. ದಿಸ್ ಈಸ್ ಅ ಸಿಂಪಲ್ ಎಕ್ಸಾಮಿನೇಷನ್ ವಿಚ್ ರಿಕ್ವೈರ್ ಲಿಟಲ್ ಬಿಟ್ ಆಫ್ ಡೆಡಿಕೇಶನ್ ಅಂಡ್ ಯು ಆರ್ ಪುಟಿಂಗ್ ಯುವರ್ ಡೆಡಿಕೇಶನ್. ಓಕೆ, ಅಷ್ಟು ನೀವು ಮಾಡ್ಕೊಂಡ್ರೆ ಸಾಕು. ಎಲ್ಲ ನೀವು ಪೂರ್ತಿ ನಗು ಸಂತೋಷ ಎಲ್ಲದನ್ನು ಕಳ್ಕೊಂಡು, ಅಲ್ಲ ಇಷ್ಟು ಕತೆ ನಾನು ಹೇಳ್ತೀನಲ್ಲ ನಾನು ಹಂಗೆ ಮಾಡ್ದವನೇ, ಅರ್ಥ ಆಗ್ತಿದ್ಯಾ? ಒಂದ್ ರೂಮಲ್ಲಿ ನಾ ಕುತ್ಕೊಂಡು ನನ್ನೇ ಕೂಡಾಕೊಂಡು ತಲೆ ದಿಂಬುದು ನಾನು ಬುಕ್ ಇಟ್ಕೊಂಡು ಮಲ್ಕೊಂತಿದ್ದವನು. ಓಕೆ, ಸೊ ಆ ರೇಂಜಿಗೆ. ಬಟ್ ಅಟ್ ದ ಎಂಡ್ ಆಫ್ ಕಡೆ ಏನಾಗುತ್ತೆ, ಎಲ್ಲದೂ ನಿಮ್ ಕೈನಲ್ಲಿಲ್ಲ. ನೀವೇನ್ ಮಾಡಕ್ ಹೋಗ್ತಿದ್ದೀರಾ? ಎಲ್ಲದೂ ನೀವು ಕಂಟ್ರೋಲ್ ಮಾಡಕ್ ಹೋಗ್ತಿದ್ದೀರಾ ಎಲ್ಲದೂ. ಅವ್ರ ಯಾಕೆ ಹಂಗೆ ಜಾಸ್ತಿ ಮಾಡ್ತಿದ್ದಾರೆ, ಇವ್ರ ಯಾಕೆ ಇದ್ ಮಾಡ್ತಾರೆ, ಇವ್ರ ಯಾಕೆ ಇದ್ ಮಾಡ್ತಿದ್ದಾರೆ? ಯು ಆರ್ ಟ್ರೈಂಗ್ ಟು ಕಂಟ್ರೋಲ್ ಎವ್ರಿಥಿಂಗ್. ಹೂ ಆರ್ ಯು ಟು ಕಂಟ್ರೋಲ್ ಎವ್ರಿಥಿಂಗ್? ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗೋದೇನು? ನೀವು, ನಿಮ್ ಥಾಟ್ಸ್ ಅಷ್ಟೇ.